ಬಹಳ ಸಂತೋಷವಾಗಿದೆ. ಇವತ್ತು ನಿಜವಾಗ್ಲೂ ನಾನು ಸಂಗಮೇಶ್ವರ್ ಅವ್ರಿಗೆ ಒಂಥರ ಇತಿಹಾಸ ಸೃಷ್ಟಿ ಮಾಡಿಬಿಟ್ರು, ತಾವು ಕೂಡ ಎಲ್ಲ ನೋಡಿದ್ರಿ. ಅದೇ ನನಗನ್ಸುತ್ತೆ ಬದಲಾವಣೆಯನ್ನು ಸಂಸದರಾಗಿ ಬಯಸ್ತಾ ಇದ್ದಾರೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ. ಅದು ಎರಡು ಕಾರಣ. ಒಂದು, ಎಲ್ಲ ಒಂದು ರೀತಿಯಲ್ಲಿ ಧ್ವನಿ ಯಾರು ಆಗಬೇಕಾಗಿತ್ತು ಅವ್ರು ಆಗ್ತಾಯಿಲ್ಲ, ಅವ್ರು ಬರೀ ಡಿಜಿಟಲ್ ಬ್ಯಾನರು ಇದರಲ್ಲಿ ಹಾಕ್ಕೊಂಡು. ನಾವು ಚುನಾವಣೆಯನ್ನು ಎರಡು ರೀತಿಯಲ್ಲಿ ನಾವು ಫೇಸ್ ಮಾಡಬೇಕಂತ ಇದ್ದೀವಿ. ಚುನಾವಣೆ ಸರ್ಕಾರ ಬರೋಕ್ಕಿಂತ ಮುಂಚೆ ಮಾತನ್ನು ಕೊಟ್ಟಿದ್ವಿ, ನಾವು ಅಷ್ಟೇ ಹೇಳಿದ್ದೀವಿ ಗೀತಾ ಕೊಡಿ, ಮಾತನ್ನು ಏನು ಕೊಟ್ಟಿದ್ವಿ ಉಳಿಸ್ಕೊಂಡಿದ್ವಿ. ಈಗೆಲ್ಲ ನಾನೊಬ್ಬ ಸಚಿವನಾಗಿದ್ದೀನಿ, ಶಾಸಕರಿದ್ದಾರೆ, ಎಲ್ಲರೂ ಕೂಡ ಇದ್ದಾರೆ ಅಂತ ಹೇಳಿದರೆ ಒಂದು ವಿಶ್ವಾಸದ ಮೇಲೆ ನಾವು ಬಂದಿದ್ದೀವಿ. ಅಂದರೆ ಜನರು ಇವತ್ತು ಸಮಸ್ಯೆಯಲ್ಲಿದ್ದಾರೆ, ಜನರು ಸಮಸ್ಯೆಯಲ್ಲಿದ್ದಾಗ ಕಾರ್ಯಕ್ರಮಗಳನ್ನು ಕೇಳ್ತಾರೆ. ಈಗ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ 10 ಪಾಯಿಂಟು ಪ್ರೋಗ್ರಾಮ್ನ ನೀವು ಆಗಲೇ ವಿಶ್ಲೇಷಣೆಯನ್ನು ನೀವೆಲ್ಲ ಮಾಡಿಕೊಳ್ತಾ ಇದ್ದೀರಿ. ನಾನು ವಿಶ್ವಾಸವನ್ನು ಕೊಡಬಲ್ಲೆ, ಗೀತಾ ಶಿವರಾಜ್ಕುಮಾರ್ ಅವರು ಈ ಸತಿ 100ಕ್ಕೆ 100 ಗೆದ್ದೆ ಗೆಲ್ತಾರೆ. ಬಂಗಾರಪ್ಪಜಿಯವರು ಏನು ನಂತರ ಈ ಶಿವಮೊಗ್ಗ ಜಿಲ್ಲೆಗೆ, ಶಿವಮೊಗ್ಗ ಸಂಸದರಾಗಿ ಕ್ಷೇತ್ರಕ್ಕೆ ಒಂದು ಧ್ವನಿ ಆಗಬೇಕಾಗಿತ್ತು, ಆ ಧ್ವನಿಯ ಕೊರತೆ ಏನಿತ್ತು ಅದು ಗೀತಾ ಶಿವರಾಜ್ಕುಮಾರ್ ಅವರು ಪ್ರಾಮಾಣಿಕವಾಗಿರ್ತಾರೆ. ಅದನ್ನು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಅಧ್ಯಕ್ಷರಿಂದ ಹಿಡಿದು ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಅದು ಗೆಲ್ಸತಕ್ಕಂಥ ಒಂದು ವ್ಯವಸ್ಥೆಯನ್ನು ಆಗ್ತದೆ. ಸುಮಾರಷ್ಟು ಒಳ್ಳೆ ಕಾಲ ಇದೆ, 45 ದಿವಸ ನಮಗೆ ಸಮಯ ಇದೆ. 45 ದಿವಸದಲ್ಲಿ ಒಂದು ದಿವಸ ಇಲ್ಲಾಂದರೆ ಟೋಟಲ್ 2 ದಿವಸ ಬಿಟ್ಟು ಇನ್ನು 43 ದಿವಸ ಎಲ್ಲ ಕಡೆಯೂ ಕೂಡ ನಮ್ಮೆಲ್ಲರೂ ಕೂಡ ಒಂದು ಪ್ಲ್ಯಾನ್ ಮಾಡಿದ್ದೀವಿ, ಯಾವ ರೀತಿ ಎಲ್ಲ ಕಡೆಯೂ ಹೋಗಬೇಕಂತ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮ್ಯಾಕ್ಸಿಮಮ್ ಹೋಗ್ತಾರೆ, ಮತ್ತು ಎಲ್ಲರೂ ಕೂಡ ನಮ್ಮ ಮುಖಂಡರು ಎಲ್ಲರೂ ಕೂಡ, ಅದಾದಮೇಲೆ ಶಿವಣ್ಣವರು ಕೂಡ ಒಂದು 20-25 ದಿವಸ ಇಲ್ಲೇ ಇರ್ತಾರೆ. ಅದಾದಮೇಲೆ ರಾಜ್ಯದ ನಾಯಕರುಗಳು ಬರ್ತಾರೆ. ಅದೆಲ್ಲ ಆಗಿ ನನಗನ್ಸುತ್ತೆ ಬರೀ ಶಿವಮೊಗ್ಗ ಅಲ್ಲ, ರಾಜ್ಯ ಮಟ್ಟದಲ್ಲಿ ಮತ್ತು ದೇಶದಲ್ಲೂ ಕೂಡ ಒಂದು ಬದಲಾವಣೆಯ ಗಾಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಏನು ಇವತ್ತು ಮತ್ತೆ ಇನ್ನೆಲ್ಲ ಪಕ್ಷದ ಯಾರ್ಯಾರಿದ್ದಾರೆ ಪರವಾಗಿ ಒಂದು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಸುಳ್ಳು 100% ಚಿತ್ರಣ ಚೇಂಜ್ ಆಗ್ತದೆ. ಆಮೇಲೆ ಅದು ಚಿತ್ರಣ ಚೇಂಜ್ ಆಗೋದು ಬರೀ ಒಬ್ಬರು ವ್ಯಕ್ತಿಗೋಸ್ಕರ ಅಲ್ಲ, ಈ ಜನರ ಬಗ್ಗೆ, ಜನರ ಸಮಸ್ಯೆ ಬಗ್ಗೆ ಅದು ಆಗಬೇಕು, ಅವಶ್ಯಕತೆ ಇದೆ. ಅದು ಬಡವ್ರ ಪರವಾಗಿ ನಿಲ್ತಕ್ಕಂಥ ಒಂದು ಪಕ್ಷ ಬರಬೇಕು. ಚುನಾವಣೆಗೆ ನೋಡಿ ನೋಡಿ, ನೀವು ಮಾಧ್ಯಮದವರು ಯಾವ ರೀತಿನಾದ್ರು ವಿಶ್ಲೇಷಣೆ ಮಾಡ್ಕೊಳ್ಳಿ. ನಾವು ಅವ್ರ ಮನೆ ಒಡೆದೋಗಿದೆ, ಅವ್ರು ಭಾಗ ಆಗಿದ್ದಾರೆ, ಅದಕ್ಕೋಸ್ಕರ ನಾವು ಜೀವನ ಮಾಡಂತ ಆ ನೀಚ ಬುದ್ಧಿ ಯಾವತ್ತೂ ಕೂಡ ಕಾಂಗ್ರೆಸ್ಸಿಗಿಲ್ಲ, ಅದು ಅವಶ್ಯಕತೆ ನಮಗೂ ಕೂಡ ಯಾವತ್ತೂ ಕೂಡ ಇಲ್ಲ. ನಾವು ನಮ್ಮ ಶಕ್ತಿ ಮೇಲೆ, ವಿಶ್ವಾಸದ ಮೇಲೆ, ಅವರ ವೀಕ್ನೆಸಸ್ ಮೇಲೆ, ಅವ್ರ ಸುಳ್ಳಿನ ಕಂತೆ ಮೇಲೆ, ಅವ್ರು ಏನು ಇವತ್ತು ಈ ದೇಶವನ್ನು ಒಡೆದಾಳ್ತಕ್ಕಂಥ ವ್ಯವಸ್ಥೆಯನ್ನು ಇದ್ದಾರೆ, ಜನರಿಗೆ ಮಾತನ್ನು ಕೊಟ್ಟು ಆ ಮಾತನ್ನು ಕದ್ದಿದ್ದಾರೆ. ಮಾನ್ಯ ನರೇಂದ್ರ ಮೋದಿಯವರು ಮೊನ್ನೆ ಬಂದ್ರಪ್ಪ, ಬಂದಾಗ ಅಚ್ಚು ಕನ್ನಡನ ನಮ್ಮ ಕುವೆಂಪು ನಾಡಲ್ಲಿ ಮಾತಾಡ್ತಕ್ಕಂಥ ಒಂದು ಪ್ರಯತ್ನ ಪಟ್ಟರು, ಅದಕ್ಕೆ ಗೌರವ ಕೊಡೋಣ. ಆದರೆ ಇಲ್ಲಿರ್ತಕ್ಕಂಥ ಅದೇ ಕನ್ನಡಿಗರ ಒಂದು ಸಮಸ್ಯೆ ಬಗ್ಗೆ ಏನಾದರೂ ಧ್ವನಿ ಎತ್ತಿದ್ರಾ? ನಮಗೆ ಶಿವಮೊಗ್ಗಕ್ಕೆ ಕಿರೀಟ VISNL, ಅದ್ರ ಬಗ್ಗೆ ಮಾತಾಡಿದ್ರಾ? ಈ BJPಯವರು ಇಲ್ಲ, ಇವರು ವಿಶ್ವಮಾನವ ಅಲ್ಲರಿ, ಫಸ್ಟು ಶಿವಮೊಗ್ಗಕ್ಕೆ ಮಾನವರಾಗ ಕೇಳ್ರಿ. ಶಿವಮೊಗ್ಗದಲ್ಲಿ ಜನರು ಇವತ್ತು ಕಷ್ಟದಲ್ಲಿದ್ದಾರೆ, ಶರಾವತಿ ಸಂತ್ರಸ್ತರು, ಅದೇ ಅವರು ಏನು ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಅವರ ಒಂದು ಏನು ವಿದ್ಯುತ್ ಶಕ್ತಿ ತ್ಯಾಗ ಮಾಡ್ತಾ ಇದ್ದಾರೆ, ಅವರು ಡ್ಯಾಮ್ ಕಟ್ಟಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವ್ರಿಗೆ ಕಾಂಗ್ರೆಸ್ ಪಕ್ಷ ಕಾಗೋಡು ತಿಮ್ಮಪ್ಪಾಜಿಯವರು ಅವ್ರಿಗೆ ಹಕ್ಕನ್ನು ಕೊಟ್ಟರು. ಇದೇ BJPಯವರು ಹೇಳಬೇಕಾಗಿತ್ತು ನರೇಂದ್ರ ಮೋದಿಯವರು, ರಾಘವೇಂದ್ರ ಅವರೇ ನಿಮ್ಮ ಅಪ್ಪವರು ನಿಮ್ಮ ತಂದೆಯವರು ಮುಖ್ಯಮಂತ್ರಿಗಳಿರ್ಬೇಕಾರೆ ಇವರಿಗೆ ಶಿಕ್ಷೆ ಕೊಟ್ಟರು, ಬೊಮ್ಮಾಯಿಯವರು ಶಿಕ್ಷೆ ಕೊಟ್ಟರು, ಅದನ್ನು ಹೇಳಬೇಕಾಗಿತ್ತು. ಯಾಕಂದರೆ ಅವ್ರಿಗೆ ಗೊತ್ತಿರಲಿಲ್ಲ. ಅವರಿಗೆ ನೀವು ಸರ್ಕಾರ ಇರಬೇಕಾದ್ರೆ ಇವರಿಗೆ ಹಕ್ಕು ಪತ್ರವನ್ನು ಕ್ಯಾನ್ಸಲ್ ಮಾಡಿದ್ರಿ, ನಾನು ವಿಶ್ವಾಸ ಕೊಡ್ತೀನಿ ಈ ಶಿವಮೊಗ್ಗ ಜಿಲ್ಲೆ ಜನರಿಗೆ ನಾವು ಹಕ್ಕನ್ನು. ಯಾಕೆಂದರೆ ಬಹುಸಂಖ್ಯಾತರು ಎಲ್ಲರೂ ಕೂಡ ಇವತ್ತು ಎಲ್ಲ ಜಾತಿ ವರ್ಗದವರು ಇನ್ಕ್ಲೂಡಿಂಗ್ BJPಯವರು ಇವತ್ತು ಕಷ್ಟದಲ್ಲಿ ಅರಣ್ಯ ಭೂಮಿಯಲ್ಲಿದ್ದಾರೆ, ನಮಗೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಆದರೆ ಅಂಥವ್ರಿಗೂ ಕೂಡ ಇವತ್ತು ಧ್ವನಿಯಾಗಿ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ ಮತ್ತು ನಮ್ಮ ಶಕ್ತಿ ಇಂಥ ಕಾರ್ಯಕ್ರಮಗಳನ್ನು ಏನಾದರೂ BJPಯವರು ಅವ್ರು ಏನು ಕಾರ್ಯಕ್ರಮ ಹೋಗ್ಬೋದು, ಅವ್ರು ಹೋದರೆ ಬರೀ ನರೇಂದ್ರ ಮೋದಿ. ಈಗ ನರೇಂದ್ರ ಮೋದಿ ಗ್ಯಾರಂಟಿ, ನರೇಂದ್ರ ಮೋದಿ ಗ್ಯಾರಂಟಿ ಏನು? ಅದಕ್ಕೂ ವಾರಂಟಿ ಇಲ್ಲ. 15 ವರ್ಷದ ಹಿಂದೆ ಹೇಳಿದ್ರಲ್ಲ ಸ್ವಿಸ್ ಬ್ಯಾಂಕಿಂದ ತರ್ತೀವಿ ಅಂತ, ಇನ್ನು ಕಾಯ್ಕೊಂಡು ಕೂತ್ಕೊಂಡಿದಾರಲ್ಲ, ಇನ್ಕ್ಲೂಡಿಂಗ್ ಅರ್ಜಿ ಹಾಕ್ತಿದಾರಲ್ಲ BJPಯವರು, ವಾರಂಟಿ ನಮಗಿಲ್ಲ ಅಂದ್ರಲ್ಲ. ಫಸ್ಟ್ ಹೇಳ್ತೀನಿ ನಿಮಗೆ, ನಿಮ್ಮ ನರೇಂದ್ರ ಮೋದಿ ಅವರಿಗೆ ವಾರಂಟಿ ಇಲ್ಲ ಅಂತ ಹೇಳಿ ನಾನು ರಾಘವೇಂದ್ರ ಅವರು ಕೇಂದ್ರ ಸರ್ಕಾರದ ಗ್ಯಾರಂಟಿಗಳ ಯೋಜನೆ ಇಟ್ಕೊಂಡು ಮುಂದೆ ಮತ ಕೇಳ್ತಿರ್ತಾರೆ. ರಾಘವೇಂದ್ರ ಅವರು ಕೇಂದ್ರ ಸರ್ಕಾರದ ಸಾಧನೆಗಳನ್ನು ಮುಂದೆ ಇಟ್ಕೊಂಡು ಮತ ಕೇಳ್ತಿದ್ದಾರೆ. ಹೌದಪ್ಪ, ಹೌದು ಅವ್ರು ಹೇಳ್ತಾ ಇದ್ರಲ್ಲ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ಈ ರಾಜ್ಯವನ್ನು ದಿವಾಳಿ ಮಾಡುತ್ತೆ ಅಂತ ಹೇಳಿ. ಯಾಕೆ ನರೇಂದ್ರ ಮೋದಿಯವರು
ಎಲ್ಲ ಸೌಕರ್ಯರಿಗೆ ಸಾಲ ಮನ್ನಾ ಮಾಡಿದ್ರಲ್ಲ, ಅವಾಗ ಈ ದೇಶ ದಿವಾಳಿ ಆಗಲ್ಲನೋ, ಅದನ್ನು ಫಸ್ಟ್ ರಾಘವೇಂದ್ರ ಅವರಿಗೆ ಮಾತಾಡೋಕ್ಕೆ ಹೇಳ್ರಿ. ಇಲ್ಲ, ಅವ್ರ ಗ್ಯಾರಂಟಿ ವಾರಂಟಿ ಇಲ್ಲ, ಯಾಕೆಂದ್ರೆ ನಮ್ಮ ಗ್ಯಾರಂಟಿಗೆ ವಾರಂಟಿ ಇಲ್ಲ. ಎಸ್ ಎಸ್ ಎಸ್, ಯಾಕೆ ಎಸ್ ಎಸ್, ಇವತ್ತು ಬಿ ಜೆ ಪಿಯವರು ಏನಾದ್ರು 35% ಓಟನ್ನು ತೊಗೊಂಡಿದ್ದಾರೆ ಅಂದರೆ 35% ನೀವು ಮಾಧ್ಯಮದವ್ರು ಇದನ್ನ ಹಾಕಬೇಕು. 35%ಅಲ್ಲಿ ಆಲ್ಮೋಸ್ಟ್ 30% ಬಿ ಜೆ ಪಿಯ ಕಾರ್ಯಕರ್ತರು ಮುಖಂಡರು ಏನಾದ್ರು ಅವ್ರ ಹೊಟ್ಟೆಪಾಡಿಗೆ ಜೀವನ ಮಾಡ್ತಾಯಿದ್ರೆ ಸುಖವಾಗಿದ್ದಾರೆ ಅಂತ ಹೇಳಿದರೆ, ಅವ್ರ ಮನೇಲಿ ಫ್ರೀ ಕರೆಂಟ್ ಬರ್ತಾಯಿದೆ ಅಂದರೆ, ಅವ್ರಿಗೆ 2,000 ರೂಪಾಯಿ ಬರ್ತಾಯಿದೆ ಅಂದರೆ, ಅವ್ರ ಹೆಣ್ಮಕ್ಳು ಕಾರಲ್ಲಿ ಬಸ್ಸಲ್ಲಿ ಏನಾದ್ರು ಫ್ರೀಯಾಗಿ ಓಡಾಡ್ತಾಯಿದ್ದಾರೆ ಅಂತ ಹೇಳಿದರೆ, ಇನ್ನೂ 5 ಕೆಜಿ ಹೆಚ್ಚು ಬರ್ತಾಯಿದೆ ಅಂದರೆ ಅದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ. ನಾ ಭಿಕ್ಷೆ ಅಂತ ಹೇಳೋದಿಲ್ಲ, ಯಾಕೆಂದ್ರೆ ಅವ್ರು ಬಂದು ನಾ ಮಾಡಿದೆ ಅಂತಾರೆ. ನೋ, ನಾವೇನು ಮಾಡಲಿಲ್ಲ. ಈ ರಾಜ್ಯದ ಜನರ ಬೆವರು ಸುರಿಸಿ ಏನು ಟ್ಯಾಕ್ಸ್ ಕಲೆಕ್ಟ್ ಮಾಡಿರ್ತೀವಿ, ಆ ಟ್ಯಾಕ್ಸನ್ನು ಮತ್ತೆ ಅವ್ರ ಮಡಿಲಿಗೆ ಈ ಕಾರ್ಯಕ್ರಮದ ಮೂಲಕ ಕಾಂಗ್ರೆಸ್ ಪಕ್ಷ ಕೊಟ್ಟಿರೋದೊಂದು ಬಿಟ್ಟರೆ, ಈ ಧ್ವನಿ ಮೇಲೇ, ಈ ವಿಶ್ವಾಸದ ಮೇಲೆ ನಾವು ಮತ ಕೇಳ್ತೀವಿ. ನರೇಂದ್ರ ಮೋದಿ ಅವ್ರ ಮೇಲೆ ಕೇಳೋದಕ್ಕೆ ಆಗುತ್ತೆ. ಹೌದು, ಇನ್ನೂ 10 ಕಾರ್ಯಕ್ರಮಗಳಿದ್ದಾವೆ. ಅದರಲ್ಲಿ ಭಾಳ ಪ್ರಮುಖವಾಗಿ ಬಿ ಪಿ ಎಲ್ ಅಲ್ಲಿ ಇರ್ತಕ್ಕಂಥ, ನಾನು ಇನ್ನೂ ಕರೆಕ್ಟಾಗಿ ನಾನು ನೋಡಬೇಕಾಗ್ತದೆ, ಯಾಕಂದ್ರೆ ಅಫಿಷಿಯಲ್ ಆಗಿ ಹೇಳ್ತಾರೆ 100,000 ಮಹಿಳೆಯವರಿಗೆ ಕೊಡಬೇಕು ಅಂತ ಕಾರ್ಯಕ್ರಮ ಇದೆ. ನನಗನ್ಸುತ್ತೆ ಜನರು ಬೇರೆ ಬೇರೆ ದುಸ್ಸು ಸಾಕಷ್ಟು ಇದ್ದಾವೆ, ಅದ್ರ ಬಗ್ಗೆ ಬೇರೆ ಬೇರೆ ಸಂದರ್ಭದಲ್ಲಿ ಅಫಿಷಿಯಲ್ ಆಗಿ ರಿಲೀಸ್ ಆದಮೇಲೆ ಪ್ರಣಾಳಿಕೆಯಲ್ಲಿ ನಾವು ಈ ವಿಶ್ವಾಸವನ್ನು ಕೊಡ್ತೀವಿ. ನಾನು ಹೇಳ್ತಾ ಇದ್ದೀನಿ, ಈವನ್ ನಾರ್ತ್ ಕರ್ನಾಟಕ, ನಾರ್ತ್ ಇಂಡಿಯಾದಲ್ಲೂ ಕೂಡ ಬದಲಾವಣೆ ನಡೀತಾ ಇದೆ. ನೀವು ಕೂಡ ವಿಶ್ಲೇಷಣೆಯಲ್ಲಿ ಸೂಕ್ಷ್ಮವಾಗಿ ನೀವು ಕೂಡ ನೋಡ್ತಾ ಇದ್ದೀರಿ. ನನಗೆ ವಿಶ್ವಾಸ ಇದೆ 2024ರಲ್ಲಿ 4ನೇ ತಾರೀಕು ಈ ದೇಶದ ಬದಲಾವಣೆ ಸುಳ್ಳನ್ನು ಬಿಟ್ಟು ಸತ್ಯದ ಕಡೆಗೆ ಹೋಗುತ್ತೆ ಅಂತೇಳಿ ವಿಶ್ವಾಸ. ತುಂಬ ಚೆನ್ನಾಗಿದೆ. ಕೆಲವು ಮಾಧ್ಯಮದಲ್ಲಿ ಅವ್ರದೇ ಆಗಿರ್ತಕ್ಕಂಥ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಅವ್ರು ಏನೇ ವಿಶ್ಲೇಷಣೆ ಮಾಡಿದ್ರು ನಾನು ಮತ್ತೆ ಹೇಳ್ತೀನಿ, ಯಾವಾಗಲೂ ಕೂಡ ಮೊನ್ನೆ ಚುನಾವಣೆಯಲ್ಲಿ ಜನರಿಗೆ ಇಲ್ಲಿ ಹೊಟ್ಟೆ ಹಸ್ತಿರಲಿಲ್ಲ. 2019ರಲ್ಲಿ ಭಾವನಾತ್ಮಕ ಚುನಾವಣೆ ಮಾಡಿದರು, ಇಲ್ಲಿಗೆ ಕೆಟ್ಟ ಬುದ್ಧಿಯನ್ನು ತುಂಬಿದರು, ಬೇರೆ ಬೇರೆ ತಪ್ಪು ಸಂದೇಶವನ್ನು ಕೊಟ್ಟರು. ಆದರೆ ಅದನ್ನು ತಿರಸ್ಕರಿಸಿ ಏನು ಇವತ್ತು ಜನರಿಗೆ ಇಲ್ಲಿ ಹೊಟ್ಟೆ ಹಸ್ತಿತ್ತು, ಅದಕ್ಕೆ ಯಾರು ಋಣವಾಗಿದ್ದರು ಅವರನ್ನ ಇವತ್ತು ಆಯ್ಕೆ ಮಾಡಿದ್ದಾರೆ. ಅದೇ ಈ ದೇಶದ ಒಂದು ಸ್ಥಿತಿ ನನಗನ್ಸುತ್ತೆ ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತ.